ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಯಾರು ಸಿಎಂ ಈ ಒಂದು ಪ್ರಶ್ನೆಗೆ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಇದೀಗ ಉತ್ತರ ಸಿಗ್ತಾ ಇದೆ ದೆಹಲಿ ಮೂಲಗಳಿಂದ ಬಂದಿರುವ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿ ಚುಕ್ಕಾಣಿಯನ್ನು ಹಿಡಿಯಲಿದ್ದಾರೆ ನಾಳೆ ಅಥವಾ ನಾಡಿದ್ದು ಅಂದರೆ ಗುರುವಾರ ಅಥವಾ ಶುಕ್ರವಾರ ಪ್ರಮಾಣ ವಚನ ಸಿದ್ದರಾಮಯ್ಯ ಸಿ ಎಂ ಆಗಬೇಕು ಸಿ ಎಂ ಅವರೇ ಮೊದಲ ಬಾರಿಗೆ ಆಗಬೇಕು ಆ ನಂತರದ ಡಿ ಕೆ ಶಿವಕುಮಾರ್ಗೆ ಅನ್ನೋ ರಾಹುಲ್ ಗಾಂಧಿಯವರ ಫಾರ್ಮುಲಾ ವರ್ಕೌಟ್ ಆಗಿದೆ ಅಂತಲೇ ಹೇಳ್ಬೋದು ಮೊದಲ ಎರಡು ವರ್ಷಗಳಿಗೆ ಸಿದ್ದರಾಮಯ್ಯ ಆ ನಂತರದ ಮೂರು ವರ್ಷಗಳಿಗೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇದು ರಾಹುಲ್ ಗಾಂಧಿಯ ಫಾರ್ಮುಲಾ ಈ ಫಾರ್ಮುಲಾಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಒಪ್ಕೊಂಡಿದ್ದಾರೆ ದೆಹಲಿಯಲ್ಲಿ ಸಾಕಷ್ಟು ರಾಜ್ಯದ ಕಾಂಗ್ರೆಸ್ ನಾಯಕರು ಬೀಡುಬಿಟ್ಟಿದ್ದು ಎಲ್ಲರೂ ಹೇಳೋ ಮಾಹಿತಿ ಪ್ರಕಾರ ಡಿ ಕೆ ಶಿವಕುಮಾರ್ ಯಾವುದೇ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಹೈಕಮಾಂಡ್ ಮಾತಿಗೆ ಬೆಲೆಯನ್ನು ಕೊಡ್ತೀನಿ ಅವ್ರು ಹೇಳೋದಕ್ಕೆ ನಾನು ಕೇಳ್ತೀನಿ ಅಂತ ಈ ಮೊದಲಿಂದ ಕೂಡ ಹೇಳ್ತಿದ್ರು ಈಗ ಕೂಡ ಅದೇ ಫಾರ್ಮುಲಾವನ್ನು ಅವರು ಮುಂದುವರಿಸಿದ್ದಾರೆ ಒಪ್ಕೊಂಡಿದ್ದಾರೆ ಅನ್ನೋ ಮಾತು ಮಾಹಿತಿಗಳು ಬರ್ತಾ ಇದೆ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಜೊತೆ ಮೀಟಿಂಗನ್ನು ಮುಗಿಸಿ ಹೊರಬಂದಂಥ ಸಿದ್ದರಾಮಯ್ಯ ಮುಖದಲ್ಲಿ ಮಂದ ಅಸಮಾನ ಮಾಡಿದೆ ಸಿದ್ದರಾಮಯ್ಯಗೆ ಎಲ್ಲ ನಾಯಕರುಗಳು ಶುಭ ಹಾರೈಸಿದ್ದಾರೆ ಸಾಕಷ್ಟು ಜನ ಸಿದ್ದರಾಮಯ್ಯಗೆ ವಿಷನ ಮಾಡಿ ಒಳ್ಳೇದಾಗಲಿ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅನ್ನೋ ಮಾತುಗಳನ್ನ ಕೂಡ ಹೇಳಿದ್ದಾರೆ ಹೀಗಾಗಿ ಡಿ ಕೆ ಶಿವಕುಮಾರ್ ಕೂಡ ರಾಹುಲ್ ಗಾಂಧಿ ಫಾರ್ಮುಲಾಗೆ ಒಪ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಈ ಹೇಳ್ತಿದ್ರು ಕಾಂಗ್ರೆಸ್ ಪಕ್ಷ ನನ್ನ ತಾಯಿ ಇದ್ದಂತೆ ತಾಯಿಗೆ ನಾನು ಮೋಸ ಮಾಡಲ್ಲ ಯಾವುದೇ ಕಾರಣಕ್ಕೂ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಕೇವಲ ಕೆಪಿಸಿಸಿ ಅಧ್ಯಕ್ಷನಾಗಿ ಮತ್ತು ಶಾಸಕನಾಗಿ ಮಾತ್ರ ಮುಂದುವರಿತೀನಿ ನನಗೆ ಸಿಎಂ ಸ್ಥಾನವನ್ನ ಕೊಡಲಿಲ್ಲ ಅಂದ್ರೆ ಅನ್ನೋ ಮಾತುಗಳನ್ನ ಅನ್ನ ಅಭಿಪ್ರಾಯವನ್ನ ಕೂಡ ಹೇಳಿದ್ರು ಅನ್ನೋ ಮಾತುಗಳಿತ್ತು ಆದರೆ ಇದೀಗ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಮಾಡಲು ರಾಹುಲ್ ಗಾಂಧಿ ಒಪ್ಪಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವ್ರಿಗಿಟ್ಟಿದ್ದಾರೆ ನೀವು ಉಪಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಬೇಕು ಸಿದ್ದರಾಮಯ್ಯ ಹಿರಿಯ ನಾಯಕರು ಇಡೀ ರಾಜ್ಯದಲ್ಲಿ ಅಹಿಂದ ಮತಗಳನ್ನು ಕ್ರೋಢೀಕರಿಸಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಬಹುಮತ ಬರುವಲ್ಲಿ ಕಾರಣ ಆಗಿದ್ದು ಸಿದ್ದರಾಮಯ್ಯ ಅಂದರು ತಪ್ಪಾಗೋದಿಲ್ಲ ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಕೂಡ ಸಂಕಷ್ಟದಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು ಕೆಪಿಸಿಸಿ ಅಧ್ಯಕ್ಷರಾದರು ಡಿ ಕೆ ಶಿವಕುಮಾರ್ ಸ್ಟ್ರಾಟಜಿ ಮತ್ತು ಸಿದ್ದರಾಮಯ್ಯ ಅವರ ಅನುಭವ ಎರಡೂ ಕೂಡ ವರ್ಕೌಟ್ ಆಗಿ ಕಾಂಗ್ರೆಸ್ಗೆ ಪ್ರಚಂಡ ಬಹುಮತ ಬಂತು ಹೀಗಾಗಿ ಇಲ್ಲಿ ಅನುಭವ ಮತ್ತು ವಯಸ್ಸಿನ ಆಧಾರದ ಮೇಲೆ ಸಿದ್ದರಾಮಯ್ಯ ಅವರಿಗೆ ಮೊದಲ ಅವಕಾಶವನ್ನು ಕಲ್ಪಿಸ್ಕೊಡಬೇಕು ಆ ನಂತರದಲ್ಲಿ ಯಾಕೆಂದರೆ ಸಿದ್ದರಾಮಯ್ಯ ಅವರ ಕೊನೆ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಿದ್ದರಾಮಯ್ಯ ಅವರ ಚುನಾವಣೆಗೆ ಸ್ಪರ್ಧಿಸಲ ಅನ್ನೋದನ್ನ ಅಫಿಷಿಯಲ್ ಆಗಲೇ ಹೇಳಿಬಿಟ್ಟಿದ್ದಾರೆ ಹೀಗಾಗಿ ಈ ಬಾರಿ ನಾವು ಸಿದ್ದರಾಮಯ್ಯಗೆ ಮೊದಲು ಸಿ ಎಂ ಸ್ಥಾನವನ್ನು ನೀಡೋದು ಸೂಕ್ತ ಅನ್ನೋದು ರಾಹುಲ್ ಗಾಂಧಿಯ ಫಾರ್ಮುಲಾ ಮತ್ತೊಂದು ಕಡೆ ಡಿ ಕೆ ಶಿ ಬಣದ ಇಪ್ಪತ್ತು ಶಾಸಕರಿಗೆ ಸಚಿವರ ಸ್ಥಾನವನ್ನು ನೀಡಬೇಕು ಡಿ ಕೆ ಶಿ ಬಣದ ಇಪ್ಪತ್ತು ಜನರಿಗೆ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಹಾಗೆ ಸಿದ್ದರಾಮಯ್ಯ ಬೆಂಬಲಿಗರಲ್ಲಿ ಹತ್ತರಿಂದ ಹನ್ನೆರಡು ಜನಕ್ಕೆ ಸಚಿವ ಸ್ಥಾನವನ್ನು ಮಾತ್ರ ನೀಡಬೇಕು ಹೀಗಾಗಿ ಸಿದ್ದರಾಮಯ್ಯಗೆ ಸಿಎಂ ಸ್ಥಾನದ ಜೊತೆಯಲ್ಲಿ ಅವರ ಬೆಂಬಲಿಗರಿಗೆ ಹತ್ತರಿಂದ ಹನ್ನೆರಡು ಜನಕ್ಕೆ ಸಚಿವ ಸ್ಥಾನ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಆಗ್ತಾರೆ ಅವರಿಗೆ ಅವರ ಬೆಂಬಲಿಗರಿಗೆ ಒಂದು ಇಪ್ಪತ್ತು ಜನ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಟೂ ತ್ರೀ ಫಾರ್ಮುಲಾ ಅಂದರೆ ಮೊದಲ ಎರಡು ವರ್ಷ ಸಿದ್ದರಾಮಯ್ಯ ನಂತರದ ಮೂರು ವರ್ಷ ಡಿ ಕೆ ಶಿವಕುಮಾರ್ ಅನ್ನೋ ಲೆಕ್ಕಾಚಾರ ಅದಾಗಲೇ ಸಿದ್ದರಾಮಯ್ಯ ಅವರು ಸಿ ಎಂ ಆಗಿ ಅಧಿಕೃತವಾಗಿ ಘೋಷಣೆ ಅಷ್ಟೇ ಬಾಕಿದೆ ಹೌದು ವೀಕ್ಷಕರೇ ದೆಹಲಿ ಮೂಲಗಳಿಂದ ಬರ್ತಿರುವಂಥ ಮಾಹಿತಿ ರಾಹುಲ್ ಗಾಂಧಿ ಫಾರ್ಮುಲಾ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಎಲ್ಲರೂ ಕೂಡ ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಒಟ್ಟಾಗಿ ಕೂತು ಚರ್ಚಿಸಿ ಒಂದು ಫಾರ್ಮುಲಾವನ್ನು ಮಾಡಿ ರಾಹುಲ್ ಗಾಂಧಿ ಸೂತ್ರಕ್ಕೆ ಇಬ್ಬರು ನಾಯಕರು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಇನ್ನು ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಸಿದ್ದರಾಮಯ್ಯ ಪ್ರಮಾಣ ವಚನಕ್ಕೆ ಸನ್ನಿ ಪ್ರಮಾಣ ವಚನವನ್ನು ಸ್ವೀಕರಿಸೋಕೆ ಪ್ರಮಾಣ ಸಿಎಂ ಆಗಿ ಪಟ್ಟಾಭಿಷೇಕವನ್ನು ಅಲಂಕರಿಸೋಕೆ ಇದೀಗ ಸಿಎಂ ಸ್ಥಾನದ ಕುರ್ಚಿಯನ್ನು ಏರೋಕೆ ಸಜ್ಜಾಗಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಆಗಿರ್ತಾರೆ ವೀಕ್ಷಕರೇ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು